ಶುದ್ಧವಾದ ನೀರು ಸೇವನೆ ಹಾಗೂ ರಾಸಾಯನಿಕ ಮಿಶ್ರಿತ ಅಂಶಗಳುಳ್ಳ ಆಹಾರ ಪದಾರ್ಥಗಳಿಂದ ಫ್ಲೋರಿಸಿಸ್ ಕಾಣಿಸಿಕೊಳ್ಳುತ್ತಿದ್ದು ಜನರು ಜಾಗೃತರಾಗಬೇಕು ಎಂದು ಶಿಡ್ಲಘಟ್ಟ ತಾಲೂಕು ಆರೋಗ್ಯ ಇಲಾಖೆ ಆಡಳಿತಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಹೇಳಿದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿವಾರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೆರೆ, ಕಟ್ಟೆ, ಕೊಳವೆ ಬಾವಿ ಸೇರಿದಂತೆ ನಾನಾ ಮೂಲಗಳಿಂದ ನೀರು ಲಭ್ಯವಾಗುತ್ತದೆ. ಆ ನೀರಿನಲ್ಲಿ ಫ್ಲೋರೈಡ್, ಅರ್ಸೆನಿಕ್, ನೈಟ್ರೈಟ್, ಕ್ಲೋರೈಡ್ ಹಾಗೂ ಐರನ್ ಸೇರಿದಂತೆ ನಾನಾ ರಾಸಾಯನಿಕ ಅಂಶಗಳು ಸೇರುತ್ತವೆ. ಭೂಮಿಯ ಆಳಕ್ಕೆ ಹೋದಷ್ಟು ನೀರಿನಲ್ಲಿ ರಾಸಾಯನಿಕ ಅಂಶಗಳು ಹೆಚ್ಚು ಸೇರಿಕೊಳ್ಳುತ್ತವೆ. ಹೀಗಾಗಿ ಆಳವಾದ ಬಾವಿ ಹಾಗೂ ಕೊಳವೆ ಬಾವಿ ನೀರು ಬಳಸುವಾಗ ಎಚ್ಚರವಿರಲಿ. ನಾಗರಿಕರು ಇಂತಹ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸಿ ಮಾಹಿತಿ ಪಡೆದುಕೊಳ್ಳಬೇಕು ಎಂದರು. ಎಲ್ಲ ಕಡೆ ವಾಟರ್ ಟೆಸ್ಟಿಂಗ್ ಮಾಡ್ತಾರೆ. ವಾಟರ್ ಟೆಸ್ಟಿಂಗಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಅವರ ಇನ್ವಾಲ್ವ್ಮೆಂಟ್ ಇರ್ತದೆ ಮತ್ತು ಆರೋಗ್ಯ ಇರ್ತದೆ. ನಾವು ಅದೇ ಥರ ನಾವು ಮಾತಾಡಿದಾಗ ನಾವು 351 ನೀರಿನ ಮಾರ್ಗ ಕುಡಿಯೋ ನೀರಿನ ಮಾರ್ಗ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ನಮಗೆ ಬಂದಿರೋ ಸ್ವಲ್ಪ ರಿಸಲ್ಟ್ಸ್ ಬಂದಾಗ 1-3 CPM ಇರೋ ಏನಂತ ವಾಟರ್ ಅಪ್ರೂವಲ್ಸ್ ಇರೋದು 135 ವಾಟರ್ಸ್ ಬಂದಿದೆ. ಹಾಗೆ 3.1-5 PPM ಇರೋದು 9 ವಾಟರ್ಸ್ ಬಂದಿದೆ. ಹಾಗೆ 4-5 PPM ಅಲ್ಲಿ 1 ವಾಟರ್ ಸ್ಯಾಂಪಲ್ ನಡೆದಿದೆ. ಸೊ ಇದನ್ನು ಕ್ಲೀನಂತ ನೋಡಿದಾಗ ಈ ಬಾಗೇಪಲ್ಲಿ ತಾಲೂಕು ಯಾಕಂದ್ರೆ ಅತಿಯಾಗಿರೋ ಫ್ಲೋರೋಸಿಸ್ ಇರೋದು ಅಲ್ಲಿ ನೋಡಿದ್ರೆ ಫ್ಲೋರೋಸಿಸ್ ಅಲ್ಲದೆ 3 ಬೆಲೆ ಇರ್ತದೆ. 1 ಫ್ಲೋರೋಸಿಸ್ ಬಂದು ಹಲ್ಲಿಗೆ ಬರ್ತದೆ, ಕೈತರ ಫ್ಲೋರೋಸಿಸ್ ಅಂತ. ಎರಡನೇ ಬಂದು ಮೂಳೆ ಬರ್ತದೆ, ಸ್ಕೆಲಿಟನ್ ಬಳಸುತ್ತೆ ಫ್ಲೋರೋಸಿಸ್ ಅಂತ. ಮತ್ತೆ ಬಾಡಿಯಲ್ಲಿ ಕೂಡ ಸೆಟ್ಟಿದೆ. ಮೂರಕ್ಕೆ ನಮ್ಮ ಶರೀರದಲ್ಲಿ ಫ್ಲೋರೋಸಿಸ್ ಅಂತ ಇದೆ. ಹೇಗೆ ಫ್ಲೋರೋಸಿಸ್ ಬರ್ತದೆ ಅಂದ್ರೆ ನಾವು ಏನ್ ಮಾಡ್ತಂದ್ರೆ ಸರ್ಫೇಸ್ ವಾಟರ್ ಅಂತಾರೆ, ಏನು ಕ್ಲೋರೈಡ್ ಅಂಶ, ಅದು ಸೂರ್ಯನ ಮುಖಾಂತರ ಆಚೆ ಕೊಡೋದು ಮೂತ್ರದ ಮುಖಾಂತರ. ಅವಾಗ ನಮ್ಗೆ ಏನಾಗುತ್ತೆ, ಬಾಡಿ ಪೇನ್ಸ್ ಏನಿದೆ ಅದು ಕಮ್ಮಿ ಆಗುತ್ತೆ. ಹಾಗೆ ಇನ್ನೊಂದು ಮೆಗ್ನೀಷಿಯಂ ರಿಚ್ ಫುಡ್ ಅಂತೀವಿ, ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಅಂದ್ರೆ ಪಾಲಕ್ ಅನ್ನೋದು ಗೊತ್ತಿದೆ, ಮತ್ತೆ ನುಗ್ಗೆಕಾಯಿ ಸೊಪ್ಪು ಗೊತ್ತಿದೆ. ಇವೆರಡು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಕೂಡ ಫ್ಲೋರೈಡ್ ಅನ್ನ ಮೂತ್ರ